Hi friends, welcome to my channel. Nanindu bisi bele baat maado dekhanta tors korta idini. Adakke enella samagri beku anta nodkolona. 1 cup akki, 1/2 cup bele, 3/4 cup batani nenchittukondidini. 1 cup beans, 1 cup carrot, 1 cup alugadde. Okkarane enella samagri beku anta nodkolona. 1 capsicum. ಒಂದು ನೀರುಳ್ಳಿ, ಸ್ವಲ್ಪ ಕರಿಬೇವು, ಎರಡು ಒಣಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾಲ್ಕು ಟೊಮೆಟೊನ ಕಟ್ ಮಾಡಿಟ್ಟುಕೊಂಡಿದ್ದೇನೆ, ಸ್ವಲ್ಪ ಕಡಲೆ ಬೀಜ, ನಾಲ್ಕು ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಮಾಡಿಟ್ಟುಕೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಎರಡು ಮಿಕ್ಸ್ ಮಾಡಿಟ್ಟುಕೊಂಡಿದ್ದೇನೆ. ನಿಮಗೆ ಎಣ್ಣೆ ಮಾತ್ರ ಬೇಕಿದ್ರೆ ಎಣ್ಣೆ ಮಾತ್ರ ಹಾಕ್ಬೋದು. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಲು ಮಾಡಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಕಪ್ ನೀರು ಹಾಕ್ತಾ ಇದ್ದೇನೆ. ಈ ಕಪ್ಪಿಲಿ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಎಲ್ಲವನ್ನೂ ಹಾಕೋಣ. ಬಟಾಣಿನೂ ಹಾಕೋಣ. ಅಕ್ಕಿ ಮತ್ತೆ ಬೇಳೆನ ನಾನು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ಹೊಟ್ಟೆಗೆ ಉಪ್ಪು ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕ್ತಾ ಇದ್ದೀನಿ. ಉಪ್ಪು ಮತ್ತೆ ಎಣ್ಣೆ ಹಾಕೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋದಕ್ಕಿಡೋಣ. ಎರಡು ವಿಸಿಲ್ ಬಂದವಂತೆ ಆಫ್ ಮಾಡಿ. ನಾನೀಗ ಮುಚ್ಚಳ ಮುಚ್ಚಿ ಬೇಯೋದಕ್ಕಿಡ್ತೇನೆ. ಎರಡು ವಿಸಿಲ್ ಆಗೋವರೆಗೆ ಹಾಗೆ ಬಿಡಿ. ಇದಕ್ಕೆ ಈಗ ಎಣ್ಣೆ ಮತ್ತು ತುಪ್ಪನ ಹಾಕೋಣ. ಈಗ ಬಿಸಿಯಾಗಿದೆ, ನಾನು ಸಾಸಿವೆ ಹಾಕೊಡ್ತಾ ಇದ್ದೀನಿ. ಮತ್ತೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಈಗ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ ಬಿಸಿಬೇಳೆಬಾತ್ ಪೌಡರ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೆ ನಾನೀಗ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ. ಇದಕ್ಕೆ ಉಜ್ಜು ಅಗತ್ಯ ಇಲ್ಲ. ತರಕಾರಿ ಮತ್ತೆ ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ತುಂಬ ನುಣ್ಣಗೆ ಬೇಯಿಸಕ್ಕೆ ಹೋಗ್ಬೇಡಿ, ಇಷ್ಟೇ ಸಾಕು. ಇದಕ್ಕೀಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಪ ಸ್ಟವ್ ಆನ್ ಮಾಡಿ. ನಿಮ್ಗೆ ಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಮತ್ತೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಡಿ. ಇದೀಗ ಕುದಿತಾ ಇದೆ. ನಾನಿದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ.
ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಡಿ ಮತ್ತೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಇದೀಗ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಹದಕ್ಕಿದ್ರೆ ಸಾಕು ಈ ಸ್ವಲ್ಪ ಹೊತ್ತು ಕಳೆದ ಮತ್ತೆ ಇನ್ನೂ ಗಟ್ಟಿಯಾಗುತ್ತೆ ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿದಲ್ಲ ಫ್ರೆಂಡ್ಸ್ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು